ಸದನಗ ಪಟ್ಟಣದಲ್ಲಿ ವಿವಿಧ ಪಿಂಚಣಿದಾರರು ಪ್ರತಿಭಟಿಸಿ ತಹಸೀಲ್ದಾರ್ ಪಿಬಿ ಸಿರಿವಂತ್ ಅವರಿಗೆ ಮನವಿ ಸಲ್ಲಿಸಿದರು. ಸದಲ್ಗ ಪಟ್ಟಣದಲ್ಲಿ ನೂರಾರು ಪಿಂಚಣಿದಾರರು 3 ತಿಂಗಳಿಂದ ಸಂಧ್ಯಾ ಸುರಕ್ಷಾ, ವಿಧವಾ, ಅಂಗವಿಕಲ ಹಾಗೂ ವೃದ್ಧಾಪ್ಯ ವೇತನ ಪಿಂಚಣಿ ನೀಡಿಲ್ಲ. ಪಿಂಚಣಿ ನೀಡುವ ವೇಳೆ ಪೋಸ್ಟ್ಮ್ಯಾನ್ಗಳು ಹಣ ಕೇಳುತ್ತಾರೆ, ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ಬಳಿಕ ಉಪ ತಹಸೀಲ್ದಾರ್ ಪಿಬಿ ಸಿರಿವಂತ್ ಅವರಿಗೆ ಮನವಿ ಸಲ್ಲಿಸಿದರು. ಸಾಮಾಜಿಕ ಕಾರ್ಯಕರ್ತ ರಾಜು ಅಮೃತ್ ಸನ್ನವರ್ ಮಾತನಾಡಿ, ಮಾಸಾಸನದಂತೆ ಅನೇಕರಿಗೆ ಪ್ರತಿ ತಿಂಗಳು ಪಿಂಚಣಿ ನೀಡಲಾಗುತ್ತಿಲ್ಲ. ಸಂಧ್ಯಾ ಸುರಕ್ಷಾ ಯೋಜನೆಯ ಪಿಂಚಣಿಯಲ್ಲಿ ವಯಸ್ಸಿನ ಗೊಂದಲ ಹಾಗೂ ಅಂಗವಿಕಲರ ಪಿಂಚಣಿಯಲ್ಲಿ ಆರೋಗ್ಯ ಇಲಾಖೆ ನೀಡುತ್ತಿರುವ ಪ್ರಮಾಣ ಪತ್ರದಿಂದ ಸರಿಯಾಗಿ ಪಿಂಚಣಿ ಬರುತ್ತಿಲ್ಲ. ಅಧಿಕಾರಿಗಳು ಸಮಸ್ಯೆ ಬಗೆಹರಿಸಬೇಕು ಎಂದು ಆಗ್ರಹಿಸಿದರು. ನಮ್ಮೆಲ್ಲರ ಬೇಡಿಕೆ ಒಂದೇ ಅಂದ್ರೆ ಎಲ್ಲರಿಗೂ ಸರಿ, ಯಾರಿಗೂ ಕೂಡ ತಾರತಮ್ಯ ಮಾಡದೆ ಎಲ್ಲರಿಗೂ ಕೂಡ ಸರಿ ಸಮಾನ 1,000 ರೂಪಾಯಿ ಪೆನ್ಷನ್ ಮಾಡ್ಬೇಕಂತ ನಾವಿಲ್ಲಿ ನಾಡ ಕಾರ್ಯಾಲಯ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿ. ಪ್ರತಿ ತಿಂಗಳು ಏನು ರೊಕ್ಕ ಬರ್ತಾವು ಡೈರೆಕ್ಟ್ ನಿಮ್ ಅಕೌಂಟ್ ಬರ್ತಾವು. ಪೋಸ್ಟ್ಮನ್ ಮನೆಗೆ ಬಂದು ಕೂಡ್ಲಿ ಅಂದ್ರೆ ರೊಕ್ಕ ತಗೊಂಡ್ರೆ ಮನೆಗೆ ರೊಕ್ಕ ಕೊಡು, ಅದು ಮಾಡೋಕ್ಕಿಂತ ಎಲ್ಲರಿಗೂ ಒಳ್ಳೇದೈತಿ. ಗೌರ್ಮೆಂಟ್ ಬ್ಯಾಂಕ್ದಾಗ ಪಾಸ್ಬುಕ್ ತೆಗೀರಿ, ಆಧಾರ್ ಕಾರ್ಡ್ ಲಿಂಕ್ ಮಾಡ್ರಿ, ನಮ್ಮ ಹತ್ರ ಕೊಡ್ರಿ, ನಿಮ್ಮ ಅಕೌಂಟ್ ಕತ್ತನ ಅಟ್ಯಾಚ್ ಮಾಡ್ತೇವೆ. ಇಲ್ಲಿಗೆ ಮುಂದೆ ಸರ್ಕಾರ ವತಿಯಿಂದ ಏನು ಫೆಸಿಲಿಟಿ ಸಿಗ್ತಾ ಇದೆ ಆನ್ಲೈನ್, ನಿಮ್ಮ ಅಕೌಂಟ್ಗೆ ಹಣ ಜಮಾ ಆಗ್ತಾವೆ. ನಿಮ್ಗೆ ಟೈಮ್ ಸಿಕ್ಕ ಹೋಗಿ ನೀವು ಬ್ಯಾಂಕ್ದಿಂದ ತೆಗಿಬಹುದು. ಪೋಸ್ಟ್ದಾಗ ಏನದ ಬ್ಯಾಂಕ್ ಅಕೌಂಟ್ ನಂಬರ್ ಕೊಡ್ರಿ, ಗ್ರಾಮೀಣ ಬ್ಯಾಂಕ್ ಅಥವಾ ಸಿಂಡಿಕೇಟ್ ಬ್ಯಾಂಕ್ ಅಕೌಂಟ್ ನಂಬರ್ ಕೊಡ್ರಿ, ಅದು ಕೂಡ ಆಧಾರ್ ಕಾರ್ಡ್ ಕೊಡ್ರಿ. ಅಂದ್ರೆ ಇಲ್ಲಿಂದ ಸರ್ಕಾರದಿಂದ ನಿಮ್ಗೆ ಯಾವುದೋ ತರದ ಸಹಾಯತೆ ಸಿಗೋದೈತಿ, ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ಬರ್ತದ. ಸಂಜೆ ಮುಂದೆ ಬಂದು ಕೆಲಸ ಮಾಡಿ ಬಂದ ಮೇಲೆ ಪೋಸ್ಟ್ಮನ್ ತಂದು ಕೊಡ್ಲಿ, ತಂದು ಕೊಟ್ಟ ಮೇಲೆ 20 ರೂಪಾಯಿ ಕೊಟ್ಟನು, ಅದು ಮಾಡೋಕ್ಕಿಂತ ನಿಮ್ಮ ಹಣ ನಿಮ್ಮ ಅಕೌಂಟ್ಗೆ ಬರ್ತದ. ಯಾರೂ ಅಕೌಂಟ್ ಇಲ್ಲ, ಸರ್ಕಾರಿ ಬ್ಯಾಂಕ್ ಅಕೌಂಟ್ ತೆಗೀರಿ. ಮನವಿ ಸ್ವೀಕರಿಸಿದ ಉಪ ತಹಸೀಲ್ದಾರ್ ಪಿಬಿ ಸಿರಿವಂತ್, ಪ್ರತಿ ಪಿಂಚಣಿದಾರರು ತಪ್ಪದೇ ಬ್ಯಾಂಕ್ ಖಾತೆ ತೆರೆಯಬೇಕು. ಬ್ಯಾಂಕ್ ಖಾತೆ ಹೊಂದಿದವರಿಗೆ ನೇರವಾಗಿ ಪಿಂಚಣಿ ನೀಡಲಾಗುತ್ತಿದೆ, ಪೋಸ್ಟ್ಮನ್ಗಳಿಗೆ ಹಣ ನೀಡುವಂತಿಲ್ಲ. ಪಿಂಚಣಿ ನೀಡುವಿಕೆಯಲ್ಲಿ ಉಂಟಾದ ಸಮಸ್ಯೆಯನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತರುವುದಾಗಿ ಭರವಸೆ ನೀಡಿದರು. ನೀವೆಲ್ಲರೂ ಪೋಸ್ಟ್ ಮುಖಾಂತರ ತಗೊಳ್ಳೋಕ್ಕಿಂತ ಎಲ್ಲರೂ ಪಾಸ್ಬುಕ್ ಮಾಡಿದ್ರೆ ನಿಮ್ಮ ಅಕೌಂಟಿಗೆ ಜಮಾ ಆಗ್ತಿತ್ತು ಸೀದಾ. ಯಾವುದೋ ಪೋಸ್ಟ್ಮ್ಯಾನ್ ಆಗಲಿ ಅಥವಾ ಪೋಸ್ಟ್ ಆಫೀಸ್ನವರಾಗಲಿ ಅಥವಾ ಮಧ್ಯವರ್ತಿಗಳಾಗಲಿ ನಿಮ್ಮಿಂದ ಹಣ ವಸೂಲಿ ಮಾಡೋದು ನಡಕ್ಕೆ ಪ್ರಕ್ರಿಯೆನೂ ಬರಂಗಿಲ್ಲ. ಈಗ ನೀವೊಂದು ಅಭಿಪ್ರಾಯ ಪಟ್ಟರಿ ಪೋಸ್ಟ್ಮ್ಯಾನ್ ದುಡ್ಡು ತಗೋತಾ ಇದ್ದೀರ, ಪೋಸ್ಟ್ಮ್ಯಾನ್ ದುಡ್ಡು ಕೊಡಬೇಕಂತ ಅವಶ್ಯಕತೆ ಇಲ್ಲ, ಆದರೆ ನೀವು ಕೊಡ್ತೀರನ್ನ ತಗೋತಿರ್ತಾರೆ. ನೀವು ಕೊಡೋದು ಬಂದ್ ಮಾಡಿರಿ, ತಗೊಳಂಗಿಲ್ಲ. ಸರ್ಕಾರದಿಂದ ಅವ್ರಿಗೆ ಕೊಡಬೇಕಂತ ಏನಿಲ್ಲ, ಸೀದಾ ನಿಮ್ಮ ಮನೆ ಆರ್ಡ್ರ್ ಬಂದ್ರೆ ಸಹಿ ಮಾಡಿರಿ, ತಗೋತಾರೆ. ಅವ್ರು 7 ದಿವಸ ಒಳಗಾಗಿ ಬಟವಾಟೆ ಮಾಡಬೇಕಾಗೈತಿ, ಮಾಡೇ ಮಾಡ್ತಾರೆ. ಅವ್ರು 7 ದಿವಸಕ್ಕಿಂತ ಹೆಚ್ಚಿಗೆ ಇಟ್ಕೊಳಕ್ಕೆ ಅವ್ರಿಗೆ ಪವರ್ ಇಲ್ಲ. ಒಂದೇದು ಆಮೇಲೆ ಎಲ್ಲರೂ ಪಾಸ್ಬುಕ್ ಮಾಡಿರಂದ್ರೆ, ಆಧಾರ್ ಕಾರ್ಡ್ ಲಿಂಕ್ ಮಾಡಿರಂದ್ರೆ, ಇನ್ನು ಬರು ಈ ಜನವರಿ ಅಂದರೆ ನೆಕ್ಸ್ಟ್ ಎಲ್ಲರಿಗೂ ನಿಮ್ಗೆ ಬ್ಯಾಂಕ್ ಮುಖಾಂತರನೇ ಪಿಂಚಣಿ ಸಂದಾಯ ಆಗ್ತೈತಿ. ಇದು ಸರ್ಕಾರದ ಯೋಜನೆ. ಆಮೇಲೆ 600 ರೂಪಾಯಿ ಅಂತಲ್ಲಿ ಏನಂದ್ರಲ್ಲ, ಇದು ಸರ್ಕಾರ ನಿಯಮ ಪ್ರಕಾರ ವಿಧವಾ ಮತ್ತು ಅಂಗವಿಕಲ 50% ಒಳಗಡೆ ಇದ್ದವ್ರಿಗೆ ಅಂಗವಿಕಲಕ್ಕೆ 500-600 ರೂಪಾಯಿ ಈಗ ಸಂದಾಯ ಆದಿತ್ತು. ಅದು ಸರ್ಕಾರದ ಆದೇಶ ಪ್ರಕಾರ ಸಂದಾಯ ಆದಿತ್ತು. 1,000 ಮಾಡಬೇಕಾದ್ರೆ ಸರ್ಕಾರದಿಂದ ಮಂಜೂರಾತಿ ಆಗಬೇಕು. ಈಗ ನೀವು ಕೊಟ್ಟಂಥ ಮನೆಯನ್ನು ಸರ್ಕಾರಕ್ಕೆ ನಾವು ಸಂದಾಯ ಮಾಡ್ತೀವಿ, ಇದನ್ನು ಮುಟ್ಟಿಸೋ ವ್ಯವಸ್ಥೆ ಮಾಡ್ತೀವಿ. ಸರ್ಕಾರದವ್ರು ಯಾವಾಗ ಜಾರಿ ಮಾಡ್ತಾರೋ ಅವಾಗಿಂದ್ರೆ ನಿಮ್ಗೆ 1,000. ಪಟ್ಟಣದ ಗಾಂಧಿ ಚೌಕ್ನಿಂದ ನಾಡ ಕಚೇರಿವರೆಗೆ ಪ್ರತಿಭಟನೆ ಮೆರವಣಿಗೆ ನಡೆಯಿತು. ಈ ಸಂದರ್ಭದಲ್ಲಿ ರಾಜು ಗುಂಡ್ಕಲೆ, ಡಿಕೆಎಸ್ಎಸ್ಕೆ ನಿರ್ದೇಶಕ ಚೇತನ್ ಪಾಟೀಲ್, ಪುರಸಭೆ ಸದಸ್ಯ ಲಕ್ಷ್ಮೀಕಾಂತ್ ಹಾಲಪ್ನವರ್, ಸುರೇಶ್ ಉದ್ಗಾಮೆ, ಹೇಮಂತ್ ಸಿಂಗೆ, ಪ್ರಶಾಂತ್ ಕರಂಗ್ಳೆ, ಭರತ್ ಬೋರ್ಗಾಮೆ, ಚಿದಾನಂದ್ ಸಮಗಾರ್ ಇತರರು ಉಪಸ್ಥಿತರಿದ್ದರು.